ಕನ್ನಡಕ್ಕಾಗಿ ಸೆಳೆದಿದ್ದಾರೆ ಈಗ ಕರವೇ ಕಾರ್ಯಕರ್ತರು. ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಇತ್ತ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್, ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಇವತ್ತು ಕನ್ನಡಕ್ಕಾಗಿ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಕರವೇ ಪ್ರತಿಭಟನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ವಾಹನ ಸವಾರರಿಗೆ. ಏರ್ಪೋರ್ಟ್ ರಸ್ತೆಯಲ್ಲಿ ಜಾಮ್ ಆಗಿರೋದು ಕನ್ನಡಕ್ಕಾಗಿ ಈಗ ಕರವೇ ಕಾರ್ಯಕರ್ತರು ಸಿಡಿದಿದ್ದಾರೆ. ಸಹಜವಾಗಿ ಬೆಂಗಳೂರಿನಲ್ಲಿ ಏನೇ ಪ್ರತಿಭಟನೆ ಇರಲಿ, ಮೆರವಣಿಗೆ ಇರಲಿ, ಹೋರಾಟ ಇರಲಿ, ಏನೇ ನಡೆದ್ರೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗೇ ಉಂಟಾಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಕನ್ನಡಕ್ಕಾಗಿ ಹೋರಾಟ, ಕನ್ನಡಕ್ಕಾಗಿ ಅಭಿಯಾನ ನಡೀತಾ ಇದೆ. ಹಾಗಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೋಡಿ ವಾಹನಗಳು ಎಷ್ಟು ಸ್ಲೋ ಆಗಿ ಚಲಿಸ್ತಾ ಇದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹೋರಾಟ ನಡೀತಾ ಇದೆ. ಕನ್ನಡಿಗರು ಸಿಡಿದೆದ್ರೆ ಯಾರನ್ನು ಬಿಡಲ್ಲ ಅನ್ನೋದಕ್ಕಿದು ಉದಾಹರಣೆ. ಕನ್ನಡಕ್ಕೆ ಕರ್ನಾಟಕದಲ್ಲೇ ಪ್ರಾಶಸ್ತ್ಯ ಸಿಗಲ್ಲ ಅಂತ ಅಂದರೆ ಏನ್ರಿ, ಪದೇ ಪದೇ ಹೇಳಬೇಕಾ ಇವ್ರಿಗೆ? ಎಲ್ಲಿಂದ ನಾವು ಬಂದು ಇಲ್ಲಿ ಪ್ರಾತಿನಿಧ್ಯ ಅಥವಾ ನಾವು ಬೆಳಿತೀವಿ ಹಾಗೆ ಹೀಗೆ ಅಂತ ಅಂದರೆ ಕನ್ನಡಿಗರಿಗೆ ಸುಮ್ಮನೆ ಇದ್ದು ಬಿಡ್ಬೇಕಾ? ಇಂಗ್ಲೀಷ್ ಭಾಷೆಯನ್ನ ಬೆಳೆಸ್ತೀವಿ, ಹಿಂದಿಯನ್ನು ಬೆಳೆಸ್ತೀವಿ ಅಂತ ಅಂದರೆ ಯಾರು ಸುಮ್ಮನೆ ಇರ್ತಾರೆ? ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ವಿ, ಆದರೂ ಕೂಡ ಇವ್ರು ಕೇಳ್ತಾ ಇಲ್ಲ ಅನ್ನೋದು ಕರವೇ ಬಣದ ಹೋರಾಟಗಾರರ ಮಾತು. ಎಲ್ಲಿದ್ದಾರೆ ಈಗ?